ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆಲ್ ಸೆಟ್ ಅರ್ಪಿಸುವ ಧರ್ಮ ದರ್ಪಣ ಕಾರ್ಯಕ್ರಮ. ಗುರುಜಿ, ಈಗ ಇನ್ನೊಂದು ಪತ್ರದತ್ತ ಗಮನ ಹರಿಸೋಣ. ಪರ್ಕಳದಿಂದ ಗೃಹಿಣಿಯೊಬ್ರು ಈ ಒಂದು ಪತ್ರವನ್ನ ಬರೆದಿದ್ದಾರೆ. ಉಡುಪಿಯಿಂದ ಈ ಒಂದು ಪತ್ರವನ್ನ ಬರಿತಾ ಇದ್ದೀನಿ. ನನ್ನ ಮಗನ ಬಗ್ಗೆ, ಗೌತಮ್ ಅನ್ನುವಂಥ ಮಗನ ಬಗ್ಗೆ, ಅವನ ಭವಿಷ್ಯದ ಬಗ್ಗೆ ತಿಳ್ಕೋಬೇಕಾಗಿದೆ. ಇವರಿಗೆ ನಮ್ಮ ಜಾತಿ ನಮ್ಮ ಧರ್ಮದ ಮಗು ಅಲ್ಲದೆ ಇದ್ರೂ 6 ದಿನದ ಒಂದು ಹಸುಗೂಸಂದ ತಂದು ಇವರು ಸಾಕಿದ್ದಾರೆ, ವಿದ್ಯಾಭ್ಯಾಸ ನೀಡಿದ್ದಾರೆ, ನಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯದ ಪ್ರಕಾರ ಉಪನಯನವನ್ನು ಮಾಡಿದ್ದಾರೆ. ಯಾಕೋ ಈ ಮಗುವಿಗೆ ವಿದ್ಯೆ ಹತ್ತುತ್ತಾ ಇಲ್ಲ, ನಾವು ಈ ರೀತಿ ಮಾಡಿದ್ದು ತಪ್ಪಾಯ್ತಾ, ಇದರಿಂದ ಏನಾದರೂ ದೋಷ ಮಗುವಿಗೆ ಇದಾಗಿದೆಯಾ ಅಂತ ಕೇಳ್ತಿದ್ದಾರೆ. ಮಗುವಿನ ಜನನ 11/10/1998, ಆದಿತ್ಯವಾರ ಸಂಜೆ 7:15 ಒಳಗೆ ಅಂತ ಹೇಳಿದ್ದಾರೆ. ನಾಳೆ ಅವನ ಜೀವನ ಹೇಗಿರುತ್ತೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ ತಿಳಿಸ್ತಿದ್ದಾರೆ. ನೋಡಿ, ಗೌತಮರವರ ತಾಯಿಯವರಿಗೆ ನಾವು ಇದರ ಮುಖಾಂತರ ಹೇಳುವಂಥದ್ದು, ಮೊದಲನೆಯದಾಗಿ ಸಂಸ್ಕಾರ ಅನ್ನೋದು ಬಹಳ ಪ್ರಮುಖವಾದದ್ದು. ಹುಟ್ಟು ಎಲ್ಲಿ ಅನ್ನೋದಿಲ್ಲ, ಜನ್ಮನ ಜಾಯತೆ ಶೂದ್ರಃ ಸಂಸ್ಕಾರ ದ್ವಿಜ ಉಚ್ಚತೆ ಅಂತ ಬರುತ್ತೆ ಒಂದು ಕಡೆಗೆ. ಸಂಸ್ಕಾರದಿಂದ ಆ ವ್ಯಕ್ತಿ ಮೇಲೆ ಹೋಗ್ತಾನೆ ಅಂತ. ವ್ಯಾಸರು ಎಲ್ಲಿ ಹುಟ್ಟಿದರು ಅನ್ನೋದು ತಮಗೆ ಗೊತ್ತಿರಬಹುದು, ಭಾರತದಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಆದರೆ ವ್ಯಾಸಾಯ ವಿಷ್ಣು ರೂಪಾಯ ಅಂತ ಅವರನ್ನು ವಿಷ್ಣು ಅಂತ ನಾವು ಕರೆದಿದ್ದೇವೆ. ಬೇಡನಾದಂತಹ ವಾಲ್ಮೀಕಿಯನ್ನು ಮಹರ್ಷಿಗಳು ಅಂತ ಕರೆದಿದೆ ನಮ್ಮ ಸಂಸ್ಕೃತಿ. ಅದು ಆ ಸಂಸ್ಕೃತಿ ಏನು ತಿಳಿಸುತ್ತೆ, ಅವನ ಸಂಸ್ಕಾರದಿಂದ ಅವನು ಮೇಲೆ ಹೋಗಬೇಕೇ ವಿನಃ ಹುಟ್ಟಿನಿಂದ ಅವನು ಎಲ್ಲಿ ಅಂತಿಲ್ಲ. ಆ ಬಗ್ಗೆ ನೀವು ಚಿಂತೆಯನ್ನು ಬಿಡಿ. ಮಗುವನ್ನು ಹೇಗೆ ಬೆಳೆಸಿದಿರಿ ಅನ್ನೋದು ಬಹಳ ಪ್ರಾಮುಖ್ಯ ಆಗುತ್ತೆ. ನೀವು ಅತ್ಯಂತ ಮುದ್ದಿನಿಂದ ಮಗುವನ್ನು ಬೆಳೆಸಿರಬಹುದು. ಈಗ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅದು 98ರಲ್ಲಿ ಹುಟ್ಟಿದಂತಹ ಮಗು, ಈಗಾಗಲೇ 14 ವರ್ಷ ಅಷ್ಟೇ ಆಯಿತು. ಈಗ ಆರ್ದ್ರ ನಕ್ಷತ್ರ ಮಿಥುನ ರಾಶಿ, ಅದು ಸೂರ್ಯ ಮತ್ತು ಬುಧ ಅನುಕೂಲಕರವಾಗಿದೆ. ಅದರ ಲಗ್ನ ಮೇಷ ಲಗ್ನ ಬಂದಿದೆ. ಲಗ್ನ ಸ್ಥಾನಾಧಿಪತಿಯಾದ ಕುಜನು ಪಂಚಮದಲ್ಲಿದ್ದಾನೆ. ಅದರಿಂದ ವಿದ್ಯಾಭ್ಯಾಸ ಮಾಡುವಾಗ ಸ್ವಲ್ಪ ತಾಂತ್ರಿಕ ಶಿಕ್ಷಣದ ಕಡೆಗೆ ಹೆಚ್ಚು ಗಮನ ಹರಿಯುತ್ತೆ. ಆದ್ದರಿಂದ ತಾಂತ್ರಿಕ ಶಿಕ್ಷಣವನ್ನು ಮಾಡುವಂಥ ಒಂದು ಸಾಧ್ಯತೆ ಇದೆ. ಮಗುವಿನ ಒಂದು ವಿದ್ಯಾಭ್ಯಾಸಕ್ಕೆ ಪಂಚಮ ಸ್ಥಾನದಲ್ಲಿ ರಾಹು ಅಡ್ಡಿಪಡಿಸಿದ್ದಾನೆ. ಅದರಿಂದ ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಂಡು ಆನಂತರ ಗಣಪತಿಯನ್ನು ಪ್ರತಿ ದಿವಸ ಪಠನೆ ಮಾಡುವಂತೆ, ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡುವಂತೆ ಈ ಮಗುವಿಗೆ ಮಾಡಿ. ಅದರಿಂದ ಅನುಕೂಲವಾಗುತ್ತೆ. ಸಂಸ್ಕಾರವನ್ನು ಉತ್ತಮ ಕೊಟ್ಟರೆ, ಈಗ ನೀವು ಈಗಾಗಲೇ ಅವನಿಗೆ ಉಪನಯನವನ್ನು ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಉಪನಯನ ಮಾಡಿದರೆ ಅವನು ಗಾಯತ್ರಿಯನ್ನು ಸರಿಯಾಗಿ ಮಾಡುತ್ತಾನೋ ಅನ್ನೋದನ್ನು ಚಿಂತನೆ ಮಾಡಿ. ಯಾಕೆಂದರೆ ಗಾಯತ್ರಿಯಿಂದ ಯಾವನನ್ನು ರಕ್ಷಣೆ ಆಗುತ್ತೆ, ಸೂರ್ಯದೇವನನ್ನು ಕುರಿತು ಪ್ರತಿ ದಿವಸ ಸೂರ್ಯೋದಯಕ್ಕೆ ಎದ್ದು ಗಾಯತ್ರಿಯನ್ನು ಮಾಡುವುದರಿಂದ ಅವನ ಬುದ್ಧಿಶಕ್ತಿ ಅನುಕೂಲವಾಗುತ್ತೆ. ಈ ವಾಹಿನಿ ಮುಖಾಂತರ ನಾವು ಹೇಳುವುದೆಷ್ಟು, ಸೂರ್ಯೋದಯಕ್ಕೆ ಪೂರ್ವದಲ್ಲಿ ನಾವೆಲ್ಲ ಎದ್ದು ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ನಮ್ಮ ಬುದ್ಧಿ ಏನಿದೆ ಅದು ವಿಕಸಿತ ಆಗುವುದರಲ್ಲಿ ಸಂಶಯ ಇಲ್ಲ. ನಾವು ಸಾಮಾನ್ಯವಾಗಿ 8ರಿಂದ 9 ಗಂಟೆಗೆ ಹೇಳ್ತೇವೆ, ಆನಂತರ ಜಾಡ್ಯ ಅನ್ನೋದು ನಮ್ಮ ಮನಸ್ಸಿಗೆ ಮತ್ತು ದೇಹಕ್ಕೆ ಅಂಟಿಕೊಳ್ಳುತ್ತೆ. ಹಿಂದೂ ಸಂಸ್ಕೃತಿಯಲ್ಲಿ ಬಹಳ ಬೆಳಗ್ಗೆ ಏಳಬೇಕು. ಬೆಳಗ್ಗೆ ಏಳುವುದರಿಂದ ಹರಿತ್ತು ಪ್ರವಹಿಸುತ್ತೆ, ನಮಗೆ ಬೇಕಾದಂಥ ಆಕ್ಸಿಜನ್ನುಗಳು ದೇಹಕ್ಕೆ ದೊರಕುತ್ತೆ. ಅದೇ ರೀತಿಯಾಗಿ ಬೆಳಗಿನ ಉಲ್ಲಾಸತೆಯ ವಾತಾವರಣ, ಸೂರ್ಯರಶ್ಮಿಯಿಂದ ಹಕ್ಕಿಗಳ ಕಲರವಗಳು ಹಾಗೂ ಚೈತನ್ಯಗಳು ಏನಿದೆ ಅದು ಮೊಳಕೆ ಒಡೆಯುವಂತಹ ಒಂದು ಸ್ಥಿತಿ, ಆ ಕಾಲವನ್ನು ನಾವು ಸದುಪಯೋಗಪಡಿಸಿಕೊಳ್ಳಬೇಕು. ಅದರಲ್ಲಿ ಧ್ಯಾನ, ಪ್ರಾಣಾಯಾಮ ಅಥವಾ ಸಂಸ್ಕಾರದ ಕುರಿತಾದಂತಹ ಅನೇಕ ಮಾಹಿತಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತವಾಗಿ ಅದೊಂದು ವಿಶೇಷತೆ ಆಗುತ್ತೆ. ಈ ವಾಹಿನಿ ಮುಖಾಂತರ ಎಲ್ಲರಿಗೂ ಸಹಿತ ಇದು ಗೊತ್ತಾಗಲಿ. ಗೌತಮ ಅನ್ನುವರ ಏನು ತಾಯಿಯವರು ಏನು ಕೇಳಿದ್ದಾರೆ, ಅವರ ಮಕ್ಕಳಿಗೆ ಮಗನಿಗೆ ತುಂಬ ಅನುಕೂಲ ಉಂಟಾಗಲಿ ಅಂತ ನಾವು ಪರಮಾತ್ಮನಲ್ಲಿ ಬೇಡ್ತೇವೆ. ಸೀತಾ ಪೂಜಾರಿ ಅವರು ಬೆಂಗಳೂರಿನ ಮಂಜುನಾಥ್ ನಗರದಿಂದ ಪತ್ರವನ್ನ ಬರೆದಿದ್ರು. ಈಗ ನಾವೇ ಅವರಿಗೆ ಕರೆ ಮಾಡಿ ಅವರ ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋಣ. ಗುರುಜಿ, ಹಲೋ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿಮ್ಮ, ನಿಮ್ ಸಮಸ್ಯೆ ಏನು? ಸಮಸ್ಯೆ ಏನಂತ ಹೇಳಿ, ಹೋದ ವರ್ಷ ನಮ್ಮನೆಯವರು ಹೀಗೆ ಹೆಡ್ ಇಂಜುರಿ ಆಗಿತ್ತು ಮೇಯಲ್ಲಿ. ಈಗ ಪರವಾಗಿಲ್ಲ, ಸರಿಯಾಗಿ ಚೆನ್ನಾಗಿ ಸರಿಯಾಗಿದ್ದಾರೆ. ಹೇಗೋ ಕಷ್ಟಪಟ್ಟು ಕೆಲಸ, ನಮ್ದು ಅಂಗಡಿ ಇದೆ, ತರಕಾರಿ ಅಂಗಡಿ ಇದೆ. ಅವ್ರ ಬಗ್ಗೆ, ನಿಮ್ ಮನೆಯವ್ರ ಬಗ್ಗೆ ಕೇಳ್ಬೇಕಿತ್ತು, ಆರೋಗ್ಯದ ಬಗ್ಗೆ. ಅವ್ರ ಜನ್ಮ ದಿನಾಂಕ ಇದೆಯಾ? ಅದು ಯಾವ್ದು ಗೊತ್ತಿಲ್ಲ ನನ್ಗೆ. ಹೋಗ್ಲಿ, 1 ರಿಂದ 108 ಒಳಗೆ ಒಂದು ಸಂಖ್ಯೆಯನ್ನ ತಿಳಿಸ್ತೀರಾ? 8 ಗುರುಜಿ ಅವರಿದ್ದಾರೆ, ಹೇಳ್ತಾರೆ. ಸೀತಾ ಪೂಜಾರಿ ಅವರೇ, ನಿಮಗೆ ಒಳ್ಳೇದಾಗ್ಲಿ. ಯಾಕೆಂದ್ರೆ ನೀವು ಕೇಳಿರುವಂತಹದ್ದು ವೃಶ್ಚಿಕ ಬಂತು ರಾಶಿ, ಅದಕ್ಕೆ ಏನಿದೆ, ರಾಹು ರಾಶಿಯಲ್ಲೇ ಇದ್ದು ಸಪ್ತಮದಲ್ಲಿ ಕೇತು, ಸಪ್ತಮ ಸ್ಥಾನ ಅಂದರೆ ಪತಿಯ ಸ್ಥಾನ, ಪತಿಯ ಸ್ಥಾನದಲ್ಲಿ ಕೇತು ಇದೆ. ಇದರ ಜೊತೆಗೆ ಪಂಚಮದಲ್ಲಿ ಕುಜ ಶನಿ ಇದೆ. ಅವರಿಗೆ ತೊಂದರೆ ಆಗುವಾಗ ಅವರೇ ಸ್ವತಃ ಮಾಡಿಕೊಂಡಂತಹ ತೊಂದರೆ ಇದು, ಗೊತ್ತಾಯ್ತಾ?
ಅವರ ಒಂದು ತಪ್ಪಿನಿಂದ ಆಗಿರುವಂತಹದ್ದು ಇದು ಪಂಚಮದಲ್ಲಿ ಸ್ವತಃ ಬುದ್ಧಿಯಿಂದಲೇ ಅದು ಮಾಡಿಕೊಂಡಿರುವಂತಹ ತೊಂದರೆ ಇದು ಕುಜ ಮತ್ತು ಶನಿಯ ಪಂಚಮ ಯೋಗದಿಂದ ಇವರಿಗೆ ಆಯಿತು. ಈಗ ನೀವು ವಿಶೇಷವಾಗಿ ಧರ್ಮಸ್ಥಳಕ್ಕೆ ನಡೆದುಕೊಂಡ್ರೆ ಅಂದರೆ ಸಪ್ತಮ ಭಾವದಲ್ಲಿ ಗುರು ಇರುವುದರಿಂದ ಈಶ್ವರ ಆರಾಧನೆಯಿಂದ ನಿಮ್ಮ ಜೀವನ ಅನುಕೂಲ ಆಗುತ್ತೆ, ಅವರಿಗೂ ಸಹಿತ ಒಳ್ಳೆಯದಾಗತ್ತೆ. ಧರ್ಮಸ್ಥಳಕ್ಕೆ ಹೋಗಿ ಒಮ್ಮೆ ಪೂಜೆ ಮಾಡಿ ಬನ್ನಿ, ಒಳ್ಳೆಯದಾಗಲಿ. ವೀಕ್ಷಕರೇ, ಇದೇ ತಿಂಗಳು 21ನೇ ತಾರೀಕಿನಿಂದ ಆರಂಭ ಆಗೋ ಶ್ರಾವಣ ಶನಿವಾರಗಳ ವಿಶೇಷ ಸಂಚಿಕೆಯ ನಮ್ಮ ಪುಣ್ಯಕ್ಷೇತ್ರ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ. ಗುರೂಜಿ ಅವರು ಶನಿ ಪ್ರಭಾವದ ಬಗ್ಗೆ ಮಹತ್ತರವಾದಂಥ ವಿಶ್ಲೇಷಣೆಯನ್ನ ನೀಡಲಿದ್ದಾರೆ. ಈಗ ಧರ್ಮದರ್ಪಣ ಕಾರ್ಯಕ್ರಮದಲ್ಲಿ ಮತ್ತೊಂದು ಚಿಕ್ಕ ವಿರಾಮ.